ನಮಸ್ಕಾರ ನೈನ್ ಎಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಗೋಡೆ ಕುಸಿತ, ಮನೆ ಕುಸಿತ, ಆ ಮನೆ ಬಿತ್ತು ಅನ್ನುವಂತ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ಮತ್ತೊಂದು ಪ್ರಕರಣ. ಬೆಂಗಳೂರಿನ ಪಾರ್ಕ್ ನಲ್ಲಿ ಭಾರಿ ಅವಘಡ ಸಂಭವಿಸಿದೆ. ಬಿಬಿಎಂಪಿ ನಿರ್ಮಿಸಿದಂತ ಪಾರ್ಕ್ ನ ಗೋಡೆ ಕುಸಿತ ಆಗಿರುವಂತದ್ದು. ದಾಸರಹಳ್ಳಿ ಕ್ಷೇತ್ರದ ವಾರ್ಡ್ ನಂಬರ್ 13 ರಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ ವಾರ್ಡ್ ನಂಬರ್ 13 ನ ಪಾರ್ಕ್ ಒಂದರಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಲ್ಲಸಂದ್ರದಲ್ಲಿರುವಂತ ಪಾರ್ಕ್ ನ ಗೋಡೆ ಕುಸಿತ ಆಗಿದೆ. ಅದು 25 ಅಡಿ ಉದ್ದದ ಪಾರ್ಕ್ ನ ಗೋಡೆ ಕುಸಿತ ಆಗಿರುವಂತದ್ದು. 25 ಅಡಿ ಉದ್ದದ ಗೋಡೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ದೊಡ್ಡದಿತ್ತು ಅಂತ. ಗೋಡೆ ಕುಸಿತಕ್ಕೆ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಏಕೆಂದ್ರೆ ಮನ್ಮನ್ನೇ ಆಗಿರುವಂತದ್ದು ಅಂದ್ರೆ ಕಳಪೆ ಕಾಮಗಾರಿನೇ ಆಗಿರುತ್ತೆ ಮೇನ್ ಆಗಲ್ಲಿ. ಯಾವ ಕಾರಣಕ್ಕೋಸ್ಕರ ಕುಸಿತು ಅಂತ ನೋಡೋದಾದ್ರೆ ಮೇನ್ ರೀಸನ್ ಮಾಜಿ ಕಾರ್ಪೊರೇಟರ್ ಲೋಕೇಶ್ ವಿರುದ್ಧ ಆರೋಪ ಮಾಡಲಾಗ್ತಾ ಇರುವಂತದ್ದು. ಏಕೆಂದ್ರೆ ಟೆಂಡರ್ ಕರೆಯದೆ ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಲಾಗಿರುವಂತ ಆರೋಪ ಇದೆ ಅವರ ಮೇಲೆ. ಕಳಪೆ ಕಾಮಗಾರಿಯಿಂದಲೇ ಗೋಡೆ ಕುಸಿದಿರುವಂತ ಆರೋಪ ಎದುರಾಗಿರುವಂತದ್ದು. ಸರ್ವೆ ನಂಬರ್ 33 ರಲ್ಲಿ 7 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದಂತಹ ಒಂದು ಕೆಂಪೇಗೌಡ ಪಾರ್ಕ್, ಅದು ಪಾರ್ಕ್ ಆಡಿಟೋರಿಯಂ ಪ್ರತಿಮೆಗಳು ಸೇರಿದಂತೆ 24 ಕೋಟಿ ವೆಚ್ಚವನ್ನ ಮಾಡಲಾಗಿತ್ತು. ಅದಕ್ಕೆ 24 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿದಂತ ಒಂದು ಆ ಗೋಡೆ ಹೆಂಗೆ ಕುಸಿದಿದೆ ಅಂದ್ರೆ ಇನ್ಯಾವ ಲೆವೆಲ್ಗೆ ಕಳಪೆ ಕಾಮಗಾರಿ ಆಗಿರಬಹುದು ಅಂತ ಊಹಿಸ್ಕೊಂಬೇಕು. ಬಿಬಿಎಂಪಿ ಗೆ ಜಮೀನು ಕೂಡ ಹಸ್ತಾಂತರವಾಗಿರಲಿಲ್ಲ. KRIDL ಯೋಜನೆ ಅಡಿ ಅಭಿವೃದ್ಧಿ ಕಾಮಗಾರಿ ನಡೆದಿತ್ತು. ಕಳೆದ ಆಗಸ್ಟ್ 20 ರಂದು ಆಗಿರುವಂತ ಉದ್ಘಾಟನೆ ಇದು. ಅದು ಮಾಜಿ ಕೇಂದ್ರ ಸಚಿವ ಸಂಸದ ಸದಾನಂದ ಗೌಡ ಹಾಗೂ ಬಿಜೆಪಿ ಕಾರ್ಪೊರೇಟರ್ ಆಗಿದ್ದಂತ ಸಂದರ್ಭ ಲೋಕೇಶ್ ನೇತೃತ್ವದಲ್ಲಿ ಉದ್ಘಾಟನೆ ಆಗಿತ್ತು. ಆಗಿನ ಕಾರ್ಪೊರೇಟರ್ ಲೋಕೇಶ್ ಟೆಂಡರ್ ಕರೆಯದೆ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದಾರೆ ಎಂಬ ಆರೋಪ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದುರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಭಿಷೇಕ್, ಏನ್ ಕಾರಣ ತಿಳಿದು ಬರ್ತಾ ಇದೆ ಈ ಗೋಡೆ ಕುಸಿತ ಆಗಿರ್ಲಿಕ್ಕೆ? ಸ್ಥಳಕ್ಕೆ ಶಾಸಕರು ಕೂಡ ಬಂದಿರುವಂತದ್ದನ್ನ ನೋಡ್ತಾ ಇದ್ದೆ. ಮಂಜುನಾಥ್ ಅವರು, ಅವ್ರು ಏನ್ ಹೇಳ್ತಾ ಇದ್ದಾರೆ? ಖಂಡಿತ ಪೃಥ್ವಿರಾಜ್, ಏನಂದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುರಿತಕ್ಕಂತ ಮಳೆಗೆ ಹಳೆಯ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕಟ್ಟಡಗಳು ಕುಸಿತ ಇರ್ತಕ್ಕಂಥ ಪ್ರಕರಣ ನೋಡಿದ್ದು. ಆದ್ರೆ ನಿನ್ನೆ ಮೊನ್ನೆ ಸುರಿದ ಮಳೆಗೆ ಇಲ್ಲಿ ಏನೊಂದು ಪಾರ್ಕ್ ನ ಗೋಡೆ ಅಂದ್ರೆ ಇತ್ತೀಚೆಗೆ ಕೇವಲ 2 ವರ್ಷಗಳಿಂದಷ್ಟೇ ಉದ್ಘಾಟನೆ ಆಗಿರ್ತಕ್ಕಂಥ ಪಾರ್ಕ್ ಇದು. ಈ ಒಂದು ಪಾರ್ಕ್ ನ ಗೋಡೆ ಕುಸಿತ ಕಂಡಿರ್ತಕ್ಕಂಥದ್ದು ಸಾಕಷ್ಟು ಸ್ಥಳೀಯರಲ್ಲಿ ಆತಂಕಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಶಾಸಕರು ಕೂಡ ಒಂದು ದೊಡ್ಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ಯಾವುದೇ ಟೆಂಡರ್ ಕರೆಯದೆ ಬೇನಾಮಿ ಹೆಸರಿನಲ್ಲಿ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಆಗಿದ್ದಂತಹ ಲೋಕೇಶ್ ಅವರು ಏನು KRIDL ಆ ಯೋಜನೆಯ ಮುಖಾಂತರ ಒಂದು ಇಲ್ಲಿ ಹಣ ತಂದು ಹಣವನ್ನು ಸುರಿದು ಹಣವನ್ನು ಸಾರ್ವಜನಿಕರ ಹಣವನ್ನ ಈ ರೀತಿ ಕೋಟೆಯ ಮಣ್ಣಿಗೆ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ಅಂದ್ರೆ ಹೊಸ ಕಟ್ಟಡದ ಗೋಡೆ ಕುಸಿಯುತ್ತೆ ಅನ್ನೋದಕ್ಕೆ ಬೇರೆ ಯಾವುದೇ ಕಾರಣವನ್ನು ನಾವು ಹುಡುಕುವ ಅವಶ್ಯಕತೆನೇ ಇಲ್ಲ. ಏಕೆಂದ್ರೆ 1 ವರ್ಷದ ಹಿಂದೆ ಉದ್ಘಾಟನೆ ಆಗಿರ್ತಕ್ಕಂಥ ಕಟ್ಟಡದ ಗೋಡೆ ಕುಸಿಯುತ್ತೆ ಅನ್ನೋದು ಅದರಲ್ಲಿ ಕಳಪೆ ಕಾಮಗಾರಿ ಅನ್ನೋದನ್ನ ಬಿಟ್ಟರೆ ಬೇರೆ ಯಾವುದೇ ಕಾರಣಗಳನ್ನ ನಾವು ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು ಪೃಥ್ವಿರಾಜ್. ಅಂದ್ರೆ ಕೋಟೆಯ ಮೇಲ್ಭಾಗದಿಂದ ಒಂದಷ್ಟು ಮಳೆಯ ನೀರು ಹರಿದಿತ್ತು ನಿನ್ನೆ. ಆ ಮಳೆಯ ನೀರಿನ ಒಂದು ರಭಸಕ್ಕೆ ಸಹ ಕೋಟೆಯ ಗೋಡೆ ಕುಸಿದಿರ್ಬೋದು. ಅಂದ್ರೆ ಮಳೆಯ ನೀರಿನ ರಭಸಕ್ಕೆ ಕುಸಿಯುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದರ ಗುಣಮಟ್ಟ ಇರುತ್ತೆ ಎಂಬುದೊಂದು ಹಳೆ ಮಾಪನ ಮಾಡಬಹುದಾಗಿದೆ ಪೃಥ್ವಿರಾಜ್. ಯಾವಾಗ ಬಿದ್ದಿದ್ದು? ನಿನ್ನೆ ರಾತ್ರಿನ ನಿನ್ನೆ ಸಂಜೆ ಸುಮಾರಿಗೆ ಈ ಒಂದು ಕೋಟೆಯ ಗೋಡೆ ಕಾರ್ಪೊರೇಟರ್ ಆಗಿದ್ದಂತ ಲೋಕೇಶ್ ಬಂದಿದ್ರ ಆ ಸ್ಥಳಕ್ಕೆ? ಅಂದ್ರೆ ಈ ಗೋಡೆ ಕುಸಿತದ ನಂತರ ಅವರ ಕೆಲವು ಆಳುಗಳನ್ನ ಕಳಿಸಿ ಅಲ್ಲಿನ ತೇಪೆ ಕೆಲಸ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು. ಅಂದ್ರೆ ಯಾವಾಗ ಮಾಧ್ಯಮದವರು ಮತ್ತು ಶಾಸಕರು ಸ್ಥಳಕ್ಕೆ ಧಾವಿಸಿದ್ರು ಆ ವೇಳೆ ಏನೋ ಒಂದು ಅಲ್ಲಿಂದ ಕಾಲ್ಕಿತ್ತಿರ್ತಕ್ಕಂಥದ್ದು. ಆದ್ರೆ ಆ ಕಾರ್ಪೊರೇಟರ್ ಇದುವರೆಗೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಯಶವಂತಪುರದ ಮೈಸೂರು ಲ್ಯಾಂಪ್ಸ್ ರಸ್ತೆಯಲ್ಲಿ ಮರವೊಂದು ಧರೆಗುಳಿದಿದೆ. ಸಂಪೂರ್ಣ 2 ರಸ್ತೆಗಳಿಗೂ ಕೂಡ ಮರ ಅಡ್ಡಲಾಗಿ ಬಿದ್ದಿರುವಂಥದ್ದು. ದೃಷ್ಟವಶಾತ್ ಯಾರಿಗೂ ಕೂಡ ಹಾನಿಯಾಗಿಲ್ಲ. ಮರ ಬಿದ್ದಿದ್ದರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಪಾಲಿಕೆ ಸಿಬ್ಬಂದಿ ಮರ ತೆರವು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ನಿಮಗೆ ತೋರಿಸ್ತಾ ಇದ್ವಿ, ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಒಂದು ಬೃಹತ್ತಾದಂಥ ಮರ, ಎರಡೂ ಸೈಡ್ ರೋಡ್ ಏನಿರುತ್ತೆ, ಒಂದು ಸೈಡ್ ರೋಡಲ್ಲಿ ಆ ಕಡೆ ಒನ್ ವೇ ಈ ಕಡೆ ಒನ್ ವೇ ಇರುತ್ತಲ್ಲ, ಆ ಎರಡೂ ಸೈಡಿಗೂ ಕೂಡ ಅಡ್ಡಲಾಗಿ ಬಿದ್ದಿರುವಂಥದ್ದು. ಅದನ್ನು ತೆರವು ಮಾಡುವಂಥ ಕೆಲಸವನ್ನು BBMP ಸಿಬ್ಬಂದಿ ಮಾಡ್ತಾ ಇದ್ದಾರೆ.
ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇರುವಂತದ್ದು. ಹಬ್ಬ ಮುಗಿಲಿ ಆಮೇಲೆ ಜೋರಾಗಿ ಹಬ್ಬ ಮಾಡ್ತಾರೆ ಉಪಚುನಾವಣೆಯಲ್ಲಿ ಅನ್ನೋದನ್ನ ಕೇಳ್ಪಟ್ಟಿದ್ವಿ. ಏಕೆಂದ್ರೆ ಆ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಮೂರೂ ಪಕ್ಷದವರು ಕೂಡ. ಅಲ್ಲಿ ಉಪಚುನಾವಣೆಯಲ್ಲಿ ಇವತ್ತಿನಿಂದ ಹಬ್ಬ ಶುರುವಾಗ್ತಾ ಇದೆ. ಉಪಚುನಾವಣೆಯ ಹಬ್ಬ ದಸರಾ ಮುಗಿತಿದ್ದಂಗ್ಲೆ ಇಂದಿನಿಂದ ಬೈ ಎಲೆಕ್ಷನ್ ನ ಬಿಸಿ. ಮೂರು ಪಕ್ಷಗಳು ಕೂಡ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇರುವಂತದ್ದು. ಸಿಂದಗಿ ಹಾನಗಲ್ನಲ್ಲಿ ಮೂರು ಪಕ್ಷಗಳು ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಇಂದಿನಿಂದ ಅತಿರಥ ಮಹಾರಥರು ಆ ಪಕ್ಷಗಳ ಅತಿರಥ ಮಹಾರಥರು ಕಣಕ್ಕಿಳಿಯಲಿದ್ದಾರೆ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ. ಇಂದಿನಿಂದ ಎರಡು ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷದವರು ಕೂಡ ಭರ್ಜರಿ ಪ್ರಚಾರವನ್ನು ಶುರು ಮಾಡಲಿದ್ದಾರೆ. ಎಲ್ಲಾ ರೀತಿಯಾದಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇಂದು ಮತ್ತೆ ನಾಳೆ ಸಿಂದಗಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಅಶೋಕ್ ಮನಗುಳಿ ಪರವಾಗಿ ಸಿಂದಗಿಯಲ್ಲಿ ಡಿಕೆಶಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಲೋಕಲ್ ನಾಯಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಡಿಕೆಶಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಎರಡು ಉಪಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡಿದ್ದಾರೆ ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ. ಸೊ ಡಿಕೆಶಿ ಇವತ್ತು ಸಿಂದಗಿಯಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಡಿಕೆಶಿ ಎಂಟ್ರಿಗೂ ಮುನ್ನ ಮುನಿಸಿಕೊಂಡವರ ಮನವೊಲಿಕೆಯನ್ನ ಎಸ್ಆರ್ ಪಾಟೀಲ್ ಅವರು ತಂಡ ಅಲ್ಲಿ ಮಾಡ್ತಾ ಇತ್ತು. ಕಾಂಗ್ರೆಸ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದಾರೆ ಎಸ್ಆರ್ ಪಾಟೀಲ್ ಅವರು, ಅವರಿಗೂ ಕೂಡ ನೇತೃತ್ವವನ್ನು ವಹಿಸಲಾಗಿರುವಂಥದ್ದು ಸಿಂದಗಿ ಕ್ಷೇತ್ರದಲ್ಲಿ. ಇಂದು ಮಧ್ಯಾಹ್ನ 12 ಗಂಟೆಗೆ ಸಿಂದಗಿಯ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಎಲೆಕ್ಷನ್ ಉಸ್ತುವಾರಿಗಳು ಶಾಸಕರು ವೀಕ್ಷಕರು ಕಾರ್ಯಕರ್ತರ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ 4ಕ್ಕೆ ಅಂಜುಮಾನ್ ಕಾಲೇಜು ಆವರಣದಲ್ಲಿ ಸಭೆ ನಡೆಯಲಿದೆ. ಯಾವ ರೀತಿಯಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯತಂತ್ರ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ರಣತಂತ್ರವನ್ನ ಹೆಣೆಯಲಿದ್ದಾರೆ. ಸಿಂದಗಿ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನ ಮಾಡಿದೆ. ಆ ಒಂದು ಕ್ಷೇತ್ರದಲ್ಲಿ ಮನಗುಳಿ ಅವರ ಕುಟುಂಬದ ಅವರಿಗೆ ಅಲ್ಲಿ ಮನೆಯನ್ನು ಹಾಕಲಾಗಿರುವಂಥದ್ದು. ಅದು ಜೆ ಡಿ ಎಸ್ನ ಕ್ಷೇತ್ರವಾಗಿತ್ತು. ಏಕೆಂದರೆ ಎಂ ಸಿ ಮನಗುಳಿ ಅವರ ಸಾವಿನಿಂದ ತೆರವಾಗಿರುವಂಥ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇರುವಂಥದ್ದು. ಕಾಂಗ್ರೆಸ್ ಕಳೆದ ಒಂದು 20 ವರ್ಷದಿಂದಲೂ ಕೂಡ 3ನೇ ಸ್ಥಾನಕ್ಕೆ ಸೀಮಿತವಾಗಿತ್ತು. ಬಟ್ ಈ ಬಾರಿ ಮನಗುಳಿ ಅವರ ಪುತ್ರನೇ ಕಾಂಗ್ರೆಸ್ಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೊಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ, ಬಲ ಬಂದಂತಾಗಿರುವಂಥದ್ದು. ಸೊ ಹೀಗಾಗಿ ಅಶೋಕ್ ಮನಗುಳಿ ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತ ಪ್ರಯತ್ನವನ್ನು ಮಾಡ್ತಾ ಇದೆ ಸಿಂದಗಿ ಕ್ಷೇತ್ರದಲ್ಲಿ. ಸೊ ಹೀಗಾಗಿ ಮತದಾರರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ತಂತ್ರವನ್ನ ಮಾಡಬೇಕು ಅದೆಲ್ಲ ರೀತಿಯಾದಂಥ ತಂತ್ರವನ್ನ ಮಾಡಲಾಗ್ತಾ ಇರುವಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಆಗ್ತಾ ಇದೆ ಸಿಂದಗಿ ಕ್ಷೇತ್ರಕ್ಕೆ. ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಸಚಿವರ ದಂಡು ಪ್ರಚಾರವನ್ನು ಮಾಡಲಿಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಮೇಶ್ ಭೂಸನೂರ ಪರ ಸಚಿವರು ಭರ್ಜರಿ ಪ್ರಚಾರವನ್ನು ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸಚಿವ ವಿ ಸೋಮಣ್ಣ ಸಿಸಿ ಪಾಟೀಲ್ರಿಂದ ಎಲೆಕ್ಷನ್ ಸಭೆ ಕೂಡ ಅಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಬಿಜೆಪಿ ಕೂಡ ಸಾಕಷ್ಟು ರಣತಂತ್ರವನ್ನು ಹೆಣೆದಿರುವಂಥದ್ದು. ಅಲ್ಲಿ ಗೆಲ್ಲುವಂಥ ನಿಟ್ಟಿನಲ್ಲಿ ಹೋಬಳಿ ಮಟ್ಟಕ್ಕೆ ಒಬ್ಬೊಬ್ಬ ಸಚಿವನನ್ನು ನೇಮಿಸುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಬಿಜೆಪಿ ಸಾಕಷ್ಟು ಕಾರ್ಯತಂತ್ರವನ್ನು ಹೆಣೆದಿದೆ. ಈ ಎರಡು ಕ್ಷೇತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್. ಏಕೆಂದರೆ ಮುಖ್ಯಮಂತ್ರಿಗಳು ಬದಲಾದ ನಂತರ ಎದುರಿಸ್ತಾ ಇರುವಂಥ ಮೊದಲ ವಿಧಾನಸಭಾ ಚುನಾವಣೆ, ಅದು ಉಪಚುನಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತನ್ನ ಒಂದು ಶಕ್ತಿಯನ್ನು ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಗೆಲ್ಲುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ನೋಡಬೇಕು. ಸಿಂದಗಿ ಕ್ಷೇತ್ರದಲ್ಲಿ